ಚಿತ್ರರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ತರ್ಜನೆ ಏನು ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಎತ್ತಾ ಇರುವಂಥದ್ದು. ಮಹಿಳಾ ಆಯುಕ್ತರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಾವೇನು ಏನು ಮಹಿಳಾ ಆಯೋಗ ಇವತ್ತು ಬಯಸಿತ್ತು, ಏನು ನಾವೆಲ್ಲರೂ ಬಯಸ್ತೇವೆ, ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ, ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು, ಅದರ ವಿರುದ್ಧ ಇದ್ದೀವಿ. ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ನಾವು ರೆಡಿ ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಸರ್ಕಾರ ಏನಾದರೂ ಖಾಸಗಿ ಅವರಿಗೆ ಸರ್ವೆ ಕೊಟ್ಟಿದ್ದೀರಾ ಮೇಡಮ್, ಅಂದ್ರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು? ಆ ರೀತಿದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದಿಲ್ವಲ್ಲ, ಖಾಸಗಿ ಸರ್ವೆ ಬಗ್ಗೆ ನನ್ನ ನಾಲೆಜ್ ಇಲ್ಲ, ಬಂದೇನು ಇಲ್ಲ. ಚಿತ್ರರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ತರ್ಜನೆ ಏನು ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಎತ್ತಾ ಇರುವಂಥದ್ದು. ಮಹಿಳಾ ಆಯುಕ್ತರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಅದನ್ನೇ ಹೇಳ್ತೀನಿ, ಏನು ಮಹಿಳಾ ಆಯೋಗ ಇವತ್ತು ಬಯಸಿತ್ತು, ಏನು ನಾವೆಲ್ಲರೂ ಬಯಸ್ತೇವೆ, ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ, ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು, ಅದರ ವಿರುದ್ಧ ಇದ್ದೀವಿ. ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ನಾವು ರೆಡಿ ಮೇಡಮ್. ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಸರ್ಕಾರ ಏನಾದರೂ ಖಾಸಗಿ ಅವರಿಗೆ ಸರ್ವೆ ಕೊಟ್ಟಿದ್ದೀರಾ ಮೇಡಮ್, ಅಂದ್ರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು? ಆ ರೀತಿದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದಿಲ್ವಲ್ಲ, ಖಾಸಗಿ ಸರ್ವೆ ಬಗ್ಗೆ ನನ್ನ ನಾಲೆಜ್ ಇಲ್ಲ, ಬಂದೇನು ಇಲ್ಲ.